ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯೇ ಇಲ್ಲದೆ ಬರದ ಭೀತಿ. ಸಕಾಲಕ್ಕೆ ಮಳೆ ಬಾರದೆ ಬತ್ತಿದ ನದಿಗಳ ಒಡಲು. ಮಳೆ ಇಲ್ಲದೆ ಆಲಮಟ್ಟಿ ಹಿನ್ನೀರು ಬಣಗುಡ್ತಾರೆ. ಬಾಗಲಕೋಟೆಗೆ ಹೊಂದಿಕೊಂಡಂತಹ ಹಿನ್ನೀರು ಪ್ರದೇಶ ಖಾಲಿ ಖಾಲಿ. ಹೀಗಾಗಿ ಜಿಲ್ಲೆಗೆ ಕುಡಿಯುವ ನೀರಿಗೂ ಹಾಹಾಕಾರ. ಬಾಗಲಕೋಟೆಯಲ್ಲಿ ಮೂರು ನದಿಗಳಿದ್ರೂ ಕೂಡ ನೀರಿನ ಸಮಸ್ಯೆ ತಲೆದೋರಿದೆ. ಇನ್ನೊಂದು ವಾರದಲ್ಲಿ ಮಳೆ ಬರ್ತಿದ್ರೆ ಕುಡಿಯೋ ನೀರಿಗೂ ಹಾಹಾಕಾರ ಎದುರಾಗುವಂತಹ ಭೀತಿ. ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ರಾಜ್ಯಾದ್ಯಂತ ಜನ ಜಾನುವಾರುಗಳು ನೀರಿಗಾಗಿ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದಕ್ಕೆ ಬಾಗಲಕೋಟೆ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ನಾವೀಗ ಬಾಗಲಕೋಟೆ ಜಿಲ್ಲೆ ಏನೋ ಒಂದು ಆಲಮಟ್ಟಿ ಹಿನ್ನೀರು ವ್ಯಾಪ್ತಿಯ ಒಂದು ಪ್ರದೇಶವನ್ನು ನೋಡಬಹುದು. ನಾವು ಈಗಾಗಲೇ ದೃಶ್ಯದಲ್ಲೂ ಕೂಡ ಏನು ನೋಡ್ತಾ ಇದ್ದೇವೆ, ಘಟಪ್ರಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂದರೆ ಪ್ರಮುಖವಾಗಿ ಏನೊಂದು ಆಲಮಟ್ಟಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನು ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಈ ಸಂದರ್ಭದಲ್ಲಿ ಬಹುತೇಕವಾಗಿ ನೀರು ಬರ್ತಾ ಇತ್ತು. ಆದರೆ ಇವತ್ತಿನ ದಿವಸ ಪೂರ ಬರಗುಟ್ಟುವಂಥ ಒಂದು ಪ್ರದೇಶವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಏನು ನೀರಿನಿಂದ ಆವೃತವಾಗಿರಬೇಕಾಗಿತ್ತು ಅವೆಲ್ಲವುಗಳು ಕೂಡ ನೀರಲ್ಲದೆ ಬಿಕೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತು ಪ್ರಮುಖವಾಗಿ ಏನೊಂದು ಮೂರು ನದಿಗಳಿದ್ದರೂ ಕೂಡ ಜನ ಜಾನುವಾರುಗಳಿಗೆ ಎಲ್ಲೋ ಒಂದು ಕಡೆ ನೀರಿನ ಆಸರೆ ಬಹಳಷ್ಟು ಆಗ್ತಾ ಇತ್ತು. ಆದರೆ ಇವತ್ತಿನ ದಿವಸ ಆ ಪರಿಸ್ಥಿತಿ ಉಳಿದಿಲ್ಲ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ ಆಲಮಟ್ಟಿ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಈಗಾಗಲೇ ಅಲ್ಲಿ ಜಾನುವಾರುಗಳು ಕೂಡ ನೀರಿಗಾಗಿ ಬಂದಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ವಿ. ನೀರು ಅಲ್ಲಲ್ಲೇ ನಿಂತಿರುವಂಥ ಒಂದು ದೃಶ್ಯವನ್ನು ಕೂಡ ನಾವು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ನೀರಿನ ಏನಂತಂದರೆ ಬವಣೆಯೇ ನೀಗಿಸಲಾರದಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ವಿ. ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ಮೂರು ನದಿಗಳು ಏನಂತಂದರೆ ಇಲ್ಲಿ ಹರಿತಾ ಇದ್ದಾವೆ. ಆದರೆ ಇವತ್ತಿನ ದಿವಸ ಏನೊಂದು ಸಕಾಲಕ್ಕೆ ಮಳೆ ಆಗದೇ ಇರುವಲ್ಲಿ ಎಲ್ಲ ನದಿಗಳು ಕೂಡ ಬತ್ತಿ ಹೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನೊಂದು ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳಿಗೆ ನೀರನ್ನು ಹರಿಬಿಡಬೇಕಾಗಿದೆ. ಆದರೆ ಈ ಹಿಂದೆ ಕಳೆದ ತಿಂಗಳು ನೀರು ಬಿಟ್ಟಾಗಲೂ ಕೂಡ ಅದು ಸಮರ್ಪಕವಾಗಿ ಆಗಿಲ್ಲ. ಆದರೆ ಇವತ್ತಿನ ದಿವಸ ಏನಂತಂದರೆ ನದಿಯ ಇಕ್ಕೆಲಗಳಲ್ಲಿರ್ತಕ್ಕಂಥ ಗ್ರಾಮಗಳಾಗಿರ್ಬೋದು, ಬಹುತೇಕ ಏನಂತಂದರೆ ಜನ ಜಾನುವಾರುಗಳಿಗೆ ಇವತ್ತಿನ ದಿವಸ ಕುಡಿಯುವ ನೀರಿನ ಮತ್ತು ಜನ ಜಾನುವಾರುಗಳಿಗೂ ಕೂಡ ಏನಂತಂದರೆ ಇವತ್ತಿನ ದಿವಸ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸಲಾರದಂಥ ಒಂದು ಪರಿಸ್ಥಿತಿಯು ಕೂಡ ಆಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಏನಂತಂದರೆ ಈ ಒಂದು ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳಿಗೆ ಈ ನೀರನ್ನು ಬಿಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಏನು ರಾಜ್ಯಾದ್ಯಂತ ನೀರಿನ ಒಂದು ಬವಣೆಯನ್ನು ಕಂಡು ಬರ್ತಾ ಇದೆ, ಅದು ಕೂಡ ಏನಂತಂದರೆ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಆದಷ್ಟು ಬೇಗ ಸರ್ಕಾರ ಈ ಒಂದು ನದಿಗಳಿಗೆ ನೀರು ಬಿಡಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥದ್ದೇ ಬಾಗಲಕೋಟೆ ಜಿಲ್ಲೆಯ ಜನರ ಆಶಯ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮ್ ದರ್ಶುತ್ತೆ, ಮಲ್ಲಿಕಾರ್ ಹೊಸ್ಮನಿ, ಏಷ್ಯಾನ್ಯಾ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.